ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳಿಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಧೂಮ ಅಲ್ಲಿ ರೇಗ್ದಾರ್ ಗಂಡಿದು ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಲೆಂತು ಇವೆಲ್ಲ ನೋಡ್ಕೊಳ್ಳಿ. ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ, ಬಾಲ ಎಲ್ಲ ಬರಬೇಕು, ಫುಲ್ ಬಾಲ ಕಿತ್ಕೊಟ್ಟಿದ್ದೀವಿ. ಬಾಜಿ ಲೆಕ್ಕಾಚಾರದಲ್ಲಿ ಈ ಅಕ್ಕಿ ಬಂದ್ಬಿಟ್ಟು ಹೆವಿ ರಾಕೆಟ್ ಬಾಜಿ ಮಾಡುತ್ತೆ. ಅಕ್ಕಿ ನೋಡ್ಬೋದು ಟಾಪ್ ಕ್ಲಾಸ್ ಆಗಿರುತ್ತೆ. ಇದೆಲ್ಲ ನಾನು ಇವತ್ತು ಹಾಕ್ತಿರೋ ವೀಡಿಯೋಲ್ಲಿ ಅಕ್ಕಿಗಳೆಲ್ಲ ಇವೆಲ್ಲ ಬಂದ್ಬಿಟ್ಟು ಬಿಸಿಲಿಗೆ ಆರಿಸ್ಕೊಂಬರ್ತಾರೆ ಅಕ್ಕಿಗಳು. ಯಾವುದು ಬೆಳಗಿನ ಜಾವ ಬಿಡ್ತಾ ಇಲ್ಲ, ಮಧ್ಯಾಹ್ನದ ಮೇಲೆ ಬಿಡ್ತಾರೆ ಅಕ್ಕಿಗಳು. ಎಲ್ಲ ಒಂದು ಟೈಮ್ ಬಂದ್ಬಿಟ್ಟು 1.5-2 ಗಂಟೆ ಹಿಂಗೆ ಆಡ್ತಾಯಿದೆ ಬಿಸಿಲಿಗೆ. ಇದೇ ಅಕ್ಕಿಗಳನ್ನ ನಾವು ಬೆಳಗ್ಗೆ 1.5 ಗಂಟೆ ಬಿಟ್ಕೊಂಬಂದರೆ ಕಮ್ಮಿ ಅಂದ್ರೆ 1-4-5 ಗಂಟೆ ಬಂದ್ಬಿಡುತ್ತೆ. ಇವಾಗ ಆಡ್ತಿರೋ ಟೈಮ್ ಬಂದ್ಬಿಟ್ಟು 1.5-2 ಗಂಟೆ ಬಿಸಿಲಲ್ಲಿ ಆಡ್ತಾರೆ ಅಕ್ಕಿ. ಇದು ಧೂಮ ಮೇಲೆ ರೇಗ್ದಾರ ಅಕ್ಕಿ. ಇದು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಧೂಮ ರೇಗ್ದಾರ ಗಣ್ಣ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 2,500 ಕೊಡ್ತೀನಿ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಪಲ್ಲ ಹೋಗುತ್ತೆ. ಬಾಜಿ ಬಂದ್ಬಿಟ್ಟು ಸಖತ್ ಬಾಜಿ ಇರುತ್ತೆ, ರಾಕೆಟ್ ಬಾಜಿಗಳು ಮಾಡುತ್ತೆ, ಹೆವಿ ಆಗಿರೋದು ಬಾಜಿ. ತುಂಬ ಒಳ್ಳೆ ಗಂಡು ಬಿಡ್ಕೊಂಬರೋಕ್ಕೆ ಈ ವರ್ಷ ಒಂದು ಒಳ್ಳೆ ಟೈಮು. ಈ ಗಂಡಲ್ಲಿ ನೀವು ನೋಡ್ಬೋದು ಧೂಮ ಮೇಲೆ ರೇಗ್ದಾರು ಬಣ್ಣ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ತೋರಿಸಿದ್ದೀನಿ, ಹಕ್ಕಿದ್ದು ಡೀಟೇಲಾಗಿ ವೀಡಿಯೋ ಮಾಡೋದು ಬನ್ನಿ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ಇವಾಗ ಏನು ಧೂಮ ರೇಗ್ದಾರು ಗಂಡು ತೋರಿಸ್ದೆ, ಬಾಲ ಶೇಪ್ ಇಲ್ಲಿ ಚಡಿ ಬಾಲ ಬರುತ್ತೆ, ಬಾಲ ಎಲ್ಲ ಕಿತ್ಕೊಟ್ಟಿದ್ದೀವಿ. ಬಾಜಿಗಳು ತುಂಬ ಚೆನ್ನಾಗಿ ಮಾಡ್ತಾಯಿದೆ ಅಕ್ಕಿ. ಬಾಲ ನೋಡ್ಬೋದು ಇಲ್ಲಿ ಕಿತ್ಕೊಟ್ಟಿದ್ದೀವಿ, ತಿರಿಗಳೆಲ್ಲ ಫುಲ್ ಇದೆ ಇಲ್ಲಿ ನೋಡ್ಬೋದು. ಇಲ್ಲಿ ಇದರಲ್ಲಿ ಲಾಲ್ ಕಟ್ ಅನ್ನೋದು ಕಮ್ಮಿ ಇರುತ್ತೆ, ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಜಾಸ್ತಿ ಮಾಡುತ್ತೆ ಇಲ್ಲಿ ನೋಡ್ಬೋದು. ಇಲ್ಲಿ
ವೈಬ್ರೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಲೆಂತ್ ವೈಸು ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲೆಲ್ಲ ತೋರಿಸಿದ್ದೀನಿ. ಲೆಂತು ಉದ್ದ ಜಾಸ್ತಿ ಬರುತ್ತೆ, ಅಗ್ಲ ಎದೆ ಬರುತ್ತೆ, ನನ್ನ ಕೈಗೂ ಎದೆಗೂ ನೋಡಿ ಅಗ್ಲ ಎದೆ ಬರುತ್ತೆ. ಬಣ್ಣ ಬಂದುಬಿಟ್ಟು ಧೂಮ ಮೇಲೆ ರೇಗ್ದಾರು ಕೆಂಪು ಛಾಯೆ ಅನ್ನೋದು ತುಂಬ ಚೆನ್ನಾಗಿ ಬಂದಿದೆ. ಹಳೆ ಲೈನ್ ಹೆಂಗೆ ಬಂದಿರುತ್ತೋ ಆ ಟೈಪಲ್ಲಿ ಮೈ ಮೇಲೆ ಹಳೆ ಲೈನ್ ಬಿಚ್ಕೊಂಬಂದಿದೆ. ಇದರಲ್ಲಿ ಕೆಂಪು ಛಾಯೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಟೋಟಲಾಗಿ ಒಂದು ಫ್ಲೈಯರೇಷನ್ ಅಂತ ಹೇಳ್ತೀವಿ ಆ ಟೈಪಲ್ಲಿ ಕಣ್ಣು ಇಲ್ಲಿ ನೋಡ್ಬೋದು. ಇಲ್ಲಿ ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಒಂದು ಒಳ್ಳೆ ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪ್ ಕಣ್ಣಿದು. 2000 ರೂಪಾಯಿಗೆ ನಿಮಗೆ ಕಮ್ಮಿ ಬೆಲೆಗೆ ಒಂದು ಒಳ್ಳೆ ಲೈನಲ್ಲಿ ಒಂದು ಒಳ್ಳೆ ಆಡ್ತಾರೋ ಅಕ್ಕಿನ ಕೊಡ್ತಾಯಿದ್ದೀವಿ. ಟೂರ್ನಮೆಂಟಿಗೆ ಬಿಡಿ, ಒಂದು ಒಳ್ಳೆ ಟೈಮ್ ಮಾಡಿ ಅಂದ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಅಕ್ಕಿನ 2000 ಕೊಡ್ತಾಯಿದ್ದೀನಿ. ಧೂಮ ಮೇಲೆ ರೇಗ್ದಾರಿದು ರಿಂಗ್ ನಂಬರ್ 937. ಫ್ರೆಂಡ್ಸ್, ಇವಾಗ ಏನು ಫಸ್ಟ್ ವೀಡಿಯೋ ನಾನು ಧೂಮ ರೇಗ್ದಾರ್ ತೋರಿಸಿದೆ ಅದು ಜೊತೆ ಪಟ್ಟ, ಇದು ಇದೂ ಧೂಮ ರೇಗ್ದಾರು, ಎರಡೂ ಗಂಟು ಪಟ್ಟಗಳಾಗಿದ್ದು. ಈ ಅಕ್ಕಿನೂ ಬಿಸಿಲಿಗೆ ಆಡಿಸ್ಕೊಂಬರ್ತಾರದು, 1.5-2 ಗಂಟೆ ಹಿಂಗೆ ಆಡ್ತಾ ಇರೋ ಅಕ್ಕಿ ಇದು. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು ಎದೆ ತಲೆ ಇವೆಲ್ಲ ನೋಡ್ಕೊಳ್ಳಿ. ಇದ್ರದ್ದು ಅಣ್ಣ ಬಂದುಬಿಟ್ಟು ಲೆಂತ್ ಜಾಸ್ತಿ ಇತ್ತು, ಇದು ಒಂದು ಸ್ವಲ್ಪ ಲೆಂತ್ ಕಮ್ಮಿ. ಇದರಲ್ಲಿ ಆಟ ತುಂಬ ಚೆನ್ನಾಗಿದೆ, ಬಾಜಿ ಬಂದುಬಿಟ್ಟು 2-3 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಪಲ್ಲ ಹೋಗ್ತಾಯಿದೆ. ಇದೇ ಅಕ್ಕಿನ ಬೆಳಗ್ಗೆ 6 ಗಂಟೆ ಹಂಗೆ ಬಿಡ್ಕೊಂಬಂತು ಅಂದರೆ ಅಕ್ಕಿ ಟೈಮು ಒಂದು 4 ಗಂಟೆ ಮೇಲೆ ಬಂದುಬಿಡುತ್ತೆ. ಇವಾಗ ಅದು ನಾವು ಬಿಸಿಲಿಗೆ ಆಡಿಸ್ತಾ ಇರೋದಕ್ಕೆ ಇವತ್ತು ಆಗ್ತಿರೋ ವೀಡಿಯೋಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಸಿಲಿಗೆ ಏನು ಬಿಡ್ತಕೊಂಬರ್ತಾಯಿದ್ದೀವಿ ಅಕ್ಕಿಗಳು ಅದಾಗ್ತಿರೋದು. ಯಾಕಂದರೆ ನಿಮಗೆ ಈಸಿ ಆಗಲಿ ಅಂದ್ಬಿಟ್ಟು ನೀವು ಬೆಳಗ್ಗೆ ಸ್ವಲ್ಪ ವೆದರ್ ಕೋಲ್ಡ್ ಆಗಿದ್ದು ಬಿಟ್ಟು ಅಕ್ಕಿಗಳು ಬಿಸಿಲಿಗೆ ಇಳಿದ್ಬಿಡುತ್ತೆ. ಅದಕ್ಕೆ ಏನಂದರೆ ನಾವೇ ಇಲ್ಲಿ ಬಿಸಿಲಿಗೆ ರೆಡಿ ಮಾಡಿಬಿಟ್ಟು ನಿಮಗೆ ಕೊಡ್ತಾ ಇರೋದು. ನೀವು ಬೆಳಗ್ಗೆ ಬಿಡ್ಕೊಂಬಂತು ಅಂದರೆ ಮಧ್ಯಾಹ್ನ ತನಕ ಅಕ್ಕಿಗಳು ಆರತ್ತೆ. ಇದು ಇವಾಗ 1.5-2 ಗಂಟೆ ಹಿಂಗೆ ಆರ್ತಾರೋ ಅಕ್ಕಿ ಇದು. ಧೂಮ ಮೇಲೆ ರೇಗ್ದಾರು ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 2500 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಧೂಮ ರೇಗ್ದಾರ್ ತೋರಿಸ್ತೇವೆ ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಇದು ಕಿತ್ಕೊಟ್ಟಿದ್ದು ಮುಕ್ಕಾಲು ಭಾಗ ಬಾಲ ಬಂದಿದೆ, ಇನ್ನು ಕಾಲು ಭಾಗ ಬರಬೇಕು. ತಿರಿಗಳೆಲ್ಲ ಫುಲ್ ಇದೆ. ಇದಲ್ಲಿ ನೋಡ್ಬೋದು ನೀವು ಲಾಲ್ ಕಟ್ಟು ಜಾಸ್ತಿ ಇರುತ್ತೆ. ಇದು ಅಣ್ಣ ಅಲ್ಲಿ ಲಾಲ್ ಕಟ್ಟು ಕಮ್ಮಿ ಇತ್ತು, ಇದು ಲಾಲ್ ಕಟ್ ಜಾಸ್ತಿ ಇರುತ್ತೆ. ವೈಬ್ರೇಷನ್ ಇದರಲ್ಲಿ ಮೀಡಿಯಮ್ ಆಗಿದೆ, ಅಣ್ಣ ಅಲ್ಲಿ ವೈಬ್ರೇಷನ್ ಜಾಸ್ತಿ ಇತ್ತು. ಇಲ್ಲಿ ನೋಡ್ಬೋದು ಇಲ್ಲಿ ತಿರಿಗಳೆಲ್ಲ ಫುಲ್ ಇದೆ. ಕೆಂಪು ಛಾಯೆ ನೋಡ್ಬೋದು, ಇದಕ್ಕೂ ತುಂಬ ಚೆನ್ನಾಗಿ ಬಂದಿದೆ. ಆ ಅಕ್ಕಿಗೂ ಈ ಅಕ್ಕಿಗೂ ಡಿಫ್ರೆನ್ಸ್ ಏನು ಅಂದರೆ ಅದು ಲೆಂತ್ ಇದಕ್ಕಿಂತ ಉದ್ದ ಇದೆ, ಮತ್ತು ಅದು ಸ್ವಲ್ಪ ನೋಡೋಕ್ಕೆ ಇದಕ್ಕಿಂತ ಹೆವಿಯಾಗಿ ಕಾಣುತ್ತೆ, ಇದು ಲೆಂತ್ ಸ್ವಲ್ಪ ಕಮ್ಮಿ ಇದೆ. ಇದು ಧೂಮ ಮೇಲೆ ರೇಗ್ದಾರ್ ಬಣ್ಣ, ಲೆಂತು ಒಳ್ಳೆ ಲೆಂತ್ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೇಮ್ ಇರುತ್ತೆ, ಇದೂ ಒಂದು ಒಳ್ಳೆ ಫ್ಲೈಯರೈಷನು ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ ಆ ಟೈಪ್ ಕಣ್ಣು. ಲೈಟಾಗಿ ಬಾದಾಮಿ ಶೇಡಲ್ಲಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಅನಾರಿ ಅನ್ನೋದು ಇವಾಗೇನು ಲೈಟಾಗಿ ಕಾಣಿಸ್ತದೆ ಅದು ಹಾರಿಸ್ಕೊಂಬರ್ತಾ ಇರೋದಕ್ಕೆ ಬಿಸಿಲಿಗೆ ಹಾಕೊಂಬರ್ತಾ ಇರ್ತೀವಿ, ಹಾರಿಸ್ಕೊಂಬರ್ತಾ ಇರ್ತೀವಿ, ಅದಕ್ಕೆ ಸ್ವಲ್ಪ ಲೈಟಾಗಿ ಅನಾರಿ ಕಾಣಿಸುತ್ತೆ. ಕ್ರ್ಯಾಕ್ಸು ಒಡಕಲು ಇವೆಲ್ಲ ಇನ್ನೂ ವಯಸ್ಸಾಗ್ಮೇಲೆ ಸ್ಟಾರ್ಟ್ ಆಗೋದು. ಇದು ಎರಡಕ್ಕಿನ ಇವಾಗ ಒಂದು 2-2.5 ದಸ್ತ ಹಂಗೆ ಇರೋ ಅಕ್ಕಿಗಳಿವು. ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಕಮ್ಮಿ ಬೆಲೆಗೆ ನಿಮ್ಗೆ ಕೊಡ್ತಾ ಇರೋದು, ಮಿಸ್ ಮಾಡ್ಕೊಂಬೇಡಿ. ಈ ಅಕ್ಕಿಗಳನ್ನೆಲ್ಲ ಆರಾಮಾಗಿ ಆರಿಸ್ಕೊಬೋದು, ಒಂದು ಒಳ್ಳೆ ಟೈಮ್ ಬಿಡ್ಕೊಬೋದು ನೀವು. ರಿಂಗ್ ನಂಬರ್ 997. ಫ್ರೆಂಡ್ಸ್, ಇದು ರೇಗ್ದಾರಲ್ಲಿ ಗಂಡು ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದೂ ಬಿಸಿಲಿಗೆ ಬಿಟ್ಕೊಂಬರ್ತಾರೆ ಅಕ್ಕಿ, 1.5-2 ಗಂಟೆ ಹಿಂಗೆ ಆಡ್ತಾ ಇದೆ. ಬಾಜಿ ಬಂದುಬಿಟ್ಟು 3-4 ಬಾಜಿ ಮಾಡುತ್ತೆ, ಒಂದೊಂದು ಸತಿ 1-2 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 10-15 ನಿಮಿಷ ಹಿಂಗೆ ಪಲ್ಲ ಹೋಗ್ತಾ ಇದೆ. ಇದನ್ನು ಇವಾಗ ರೆಡಿ ಮಾಡ್ಕೊಂಬರ್ತಾರೆ ಅಕ್ಕಿ ಇದು. ಇದೇ ಅಕ್ಕಿನ ಬೆಳಗ್ಗೆ ಬಿಡ್ಕೊಂಬಂದರೆ ಇದನ್ನು ಟೈಮ್ ಜಾಸ್ತಿ ಮಾಡುತ್ತೆ. ಇವಾಗೆಲ್ಲ ಬಿಸಿಲಿಗೆ ಬಿಡ್ಕೊಂಬರ್ತಾರೆ ಅಕ್ಕಿಗಳು ನಾವು. ಏನಕ್ಕೆ ಅಂದರೆ ನಿಮ್ಮ ಹತ್ರ ಬಂದಾಗ ಅಕ್ಕಿ ಬೆಳಗ್ಗೆ ಬಿಟ್ಟರೆ ಒಂದು ಮಧ್ಯಾಹ್ನ ತನಕ ಹಾರಬೇಕು. ಅದಕ್ಕೆ ನಾವೇ ಇಲ್ಲಿ ಬಿಸಿಲಿಗೆ ರೆಡಿ ಮಾಡ್ತಾರೆ ಅಕ್ಕಿ. ಅಕ್ಕಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ರೇಗ್ದಾರ್ ಗಂಡಿದು ಕೆಂಪು ಛಾಯೆ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ನಿಂತಿರೋ ಶೇಪು ಸ್ಟೈಲೇ ನೋಡಿ, ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ರೇಗ್ದಾರ್ ಗಂಡನ್ನ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ 2000 ಕೊಡ್ತೀನಿ. ಫ್ರೆಂಡ್ಸ್, ಇವಾಗೇನು ರೇಗ್ದಾರಲ್ಲಿ ಗಂಡು ತೋರಿಸ್ತೆ ಬಾಲಶೇಪ್ ನೋಡ್ಕೊಳ್ಳಿ. ಮುಕ್ಕಾಲು ಭಾಗ ಕಿತ್ಕೊಟ್ಟಿದ್ದು ಬಂದಿದೆ ಮುಕ್ಕಾಲು ಭಾಗ, ಇನ್ನು ಕಾಲು ಭಾಗ ಬರಬೇಕು. ತಿರಿಗಳೆಲ್ಲ ಫುಲ್ ಇದೆ, ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡುತ್ತೆ. ಕೆಂಪು ಛಾಯೆ ಅನ್ನೋದು ತುಂಬ ಗಟ್ಟಿ ಬಂದಿದೆ, ಇಲ್ಲಿ ನೋಡ್ಬೋದು ಇಲ್ಲಿ ತುಂಬಾ ಗಟ್ಟಿ ಬಂದಿದೆ ಕೆಂಪು ಛಾಯದಲ್ಲಿ. ಈ ಸೈಡ್ ನೋಡ್ಬೋದು ಕೆಂಪು ಛಾಯೆ ಗಟ್ಟಿಗೆ ಬಂದಿದೆ. ಬಣ್ಣ ಬಂದುಬಿಟ್ಟು ರೇಗ್ದಾರ್ ಬಣ್ಣ, ದಬ್ಬೆಗಳು ನೋಡ್ಕೊಳ್ಳಿ, ಅಗ್ಲ ದಬ್ಬೆಗಳು
ದಬ್ಬೆಗಳು ತುಂಬ ಚೆನ್ನಾಗಿ ಬಂದಿದೆ. ಹಳೆಯಲ್ಲಿ ಬಂದಂಗೆ ಎದೇನೂ ಅಷ್ಟೇ ಅಗ್ಲ ಇರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ತುಂಬಾ ಕ್ರ್ಯಾಕ್ಸು ಸ್ಟಾರ್ಟ್ ಆಗಿದೆ. ಈ ಕ್ರ್ಯಾಕ್ಸ್ ಇನ್ನೂ ವಯಸ್ಸಾಗ್ತಾರಂಗೆ ಕಪ್ಪು ಎದ್ದು ಬರುತ್ತೆ, ಅಗ್ಲ ಕಣ್ಣಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡನ್ನು ತುಂಬ ಡಾರ್ಕ್ ಆಗಿದೆ. ಪುತ್ಲಿ ಕಲ್ಲರಲ್ಲೇ ಕಾರ್ಬನ್ ಶೇಡು ಡಾರ್ಕ್ ಆಗಿದೆ. ಒಂದು ಒಳ್ಳೆ ಅಕ್ಕಿ ಬಿಡ್ಕೊಳ್ಳೋದಕ್ಕೆ ಇವಾಗ ಒಂದೂವರೆ ಎರಡು ಗಂಟೆ ಹಿಂಗೆ ಆರ್ತಾರ ಅಕ್ಕಿ ಇದು, ಇನ್ನೂ ಟೈಮು ಜಾಸ್ತಿ ಮಾಡ್ಕೊಳತ್ತೆ. 2000 ರೂಪಾಯಿಗೆ ಒಂದು ಒಳ್ಳೆ ಅಕ್ಕಿ ಕೊಡ್ತಾ ಇದೆ. ರಿಂಗ್ ನಂಬರ್ 894 ಫ್ರೆಂಡ್ಸ್. ಇದು ಇನ್ನೊಂದು ಧೂಮ ರೇಖದಾರ ಗಂಡು. ಇದರಲ್ಲಿ ರೇಖ್ಗಳು ಬಂದ್ಬಿಟ್ಟು ಸಣ್ಣ ರೇಖಿರುತ್ತೆ, ಧೂಮ ಬಣ್ಣ ಮೈಮೇಲೆ ಜಾಸ್ತಿ ಇರುತ್ತೆ. ಇದು ಬಂದ್ಬಿಟ್ಟು ಒಂದು 12 ಗಂಟೆ ಹಿಂಗೆ ಮಧ್ಯಾಹ್ನ ಬಿಡ್ಕೊಂಬರ್ತಾರೆ ಅಕ್ಕಿ. ಇದು 12 ಗಂಟೆಗೆ ಬಿಟ್ಟರೆ ಒಂದೊಂದು ಸತಿ 1 ಗಂಟೆ, 1.5 ಗಂಟೆ, 2 ಗಂಟೆ ಮಧ್ಯಾಹ್ನ ಹಿಂಗಿಳಿಯತ್ತೆ ಅಕ್ಕಿ. ಟೈಮ್ ಬಂದ್ಬಿಟ್ಟು 1.5-2 ಗಂಟೆ ಆಗ್ತದೆ ಬಿಸಿಲಿಗೆ. ಇದೇ ಅಕ್ಕಿನ ನೀವು ಬೆಳಗಿನ ಜಾವ ಬಿಡ್ಕೊಂಬಂದರೆ ಇದು ಟೈಮ್ ಜಾಸ್ತಿ ಮಾಡ್ಕೊಳತ್ತೆ. ಬಾಜಿ ಲೆಕ್ಕಾಚಾರದಲ್ಲಿ 1 ಇಲ್ಲ 2 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು ಒಂದು 20-25 ನಿಮಿಷ ಹಿಂಗೆ ಹೋಗುತ್ತೆ. ತುಂಬ ಒಳ್ಳೆ ಆಟ ಇದೆ ಇದರಲ್ಲಿ. ಸಾಯಂಕಾಲ ಒಂದು ಸತಿ ಒಂದು 4 ಗಂಟೆಗೆ ಬಿಟ್ಟಿದ್ರೆ ಅಕ್ಕಿ ಇದೆ, ಇದು ಇಳಿದಿದ್ದು ಬಂದ್ಬಿಟ್ಟು 7 ಕಾಲಂಗೆ ಇಳಿದಿದ್ದು ಅಕ್ಕಿ ಇದು ಸಾಯಂಕಾಲ 4 ಗಂಟೆಗೆ ಬಿಟ್ಟಾಗ. ಗಾಳಿಗೆ ತುಂಬ ಚೆನ್ನಾಗಿ ಆಡತ್ತೆ. ಇವಾಗ ಆಲ್ಮೋಸ್ಟ್ ನಾವು ಯಾವುದು ಇದು ಗಾಳಿಗೆ ಬಿಡ್ತಾಯಿಲ್ಲ, ಇವೆಲ್ಲ ಬಿಸಿಲು ಬಿಡ್ಕೊಂಬರ್ತಾರೆ ಅಕ್ಕಿಗಳು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಧೂಮ ರೇಖದಾರ ಗಣ್ಣ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 2.5 ಕೊಡ್ತೀನಿ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ, ಇಲ್ಲಿ ದೂರದಿಂದಲೇ ನೋಡ್ಬೋದು ಎದ್ದು ಕಾಣತ್ತೆ ಧೂಮ ಮೇಲೆ ರೇಖದಾರ ಇದು ಫ್ರೆಂಡ್ಸ್. ಇವಾಗ ಏನು ಧೂಮ ರೇಖದಾರ ಅಕ್ಕಿ ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಚೂಪ್ತಿರಿ ಉದ್ದ ತಿರಿ ಬಿರುತ್ತೆ. ಇಲ್ಲಿ 10ನೇ ತಿರಿ ಮುಕ್ಕಾಲು ಭಾಗ ಬಂದುಬಿಟ್ಟಿದೆ, ಇನ್ನೂ ಕಾಲು ಭಾಗ ಬರಬೇಕು. ನೀವು ಅದನ್ನ ಕಳ್ಳ ಮಾಡಿಬಿಡೋ ಅಷ್ಟರಲ್ಲಿ ಬಂದಿರುತ್ತೆ. ವೈಬ್ರೇಷನ್ ನೋಡ್ಬೋದು ತುಂಬ ಚೆನ್ನಾಗಿ ಮಾಡುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ನು ತುಂಬಾ ಚೆನ್ನಾಗಿ ಮಾಡುತ್ತೆ. ಈ ಸೈಡನ್ನು 10ನೇ ತಿರಿ ಉದ್ರಿ ಬರ್ತಾ ಇದೆ, ಮುಕ್ಕಾಲು ಭಾಗ ಬಂದುಬಿಟ್ಟಿದೆ. ನೀವು ಇಸ್ಕೊಂಡು ಒಂದು 15 ದಿನ ಅದನ್ನ ಕಳ್ಳ ಮಾಡ್ಕೊಂಬರೋ ಅಷ್ಟರಲ್ಲಿ ಆ ಕಾಲು ಭಾಗ ಬಂದುಬಿಟ್ಟಿರುತ್ತೆ. ರೆಗ್ಗಳು ನೋಡ್ಬೋದು ತುಂಬ ಲೈಟಾಗಿರುತ್ತೆ, ಧೂಮ ಬಣ್ಣ ಜಾಸ್ತಿ ಇರುತ್ತೆ. ಲೆಂತ್ ನೋಡ್ಕೊಳ್ಳಿ, ಅಗ್ಲ ಎದೆ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಒಳ್ಳೆ ಫ್ಲೈಯರೈಷನ್ ಅಕ್ಕಿ ಇದು. ಅಗ್ಲ ಕಣ್ಣು ಬರುತ್ತೆ, ಅನಾರೆ ಅನ್ನೋದು ತೀರಾ ಕಮ್ಮಿ ಇರುತ್ತೆ. ಪುತ್ಲಿನ ನೋಡ್ಬೋದು ಎಳೆದೇಳಿ ಹಿಂಗೆ ಬಿಡ್ತಾರತ್ತೆ ಅಂತ. ತೀರಾ ಸಣ್ಣನೂ ಮಾಡ್ಕೊಳತ್ತೆ, ಅಗ್ಲಾನು ಮಾಡ್ಕೊಳತ್ತೆ. ಪುತ್ಲಿ ಆಗ್ಮೇಲೆ ನೋಡಿ ಲೈನ್ಸು, ಕಪ್ಪು ಲೈನ್ಸ್ಗಳು ಏನು ಸ್ಟಾರ್ಟ್ ಆಗಿದೆ ಅವೆಲ್ಲ ನೆಕ್ಸ್ಟ್ ಕ್ರ್ಯಾಕ್ಸಿಗೆ ಟರ್ನ್ ಆಗುತ್ತೆ, ಅದು ಇನ್ನೂ ವಯಸ್ಸಾಗಬೇಕು. ಇವಾಗ ಅಟ್ ಪ್ರೆಸೆಂಟು ಒಂದು ಒಳ್ಳೆ ಫ್ಲೈಯರೈಷನಲ್ಲಿ ಈ ಅಕ್ಕಿ ಇದೆ. ಆಡಿಸ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಆ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ ಇದರಲ್ಲಿ. ರಿಂಗ್ ನಂಬರ್ 868 ಫ್ರೆಂಡ್ಸ್. ಇದು ಸಬ್ಜಾಲ್ ಗಂಡು, 3ನೇ ಪಟ್ಟಿ ಇದೆ ಇದಕ್ಕೆ. ಆದರೆ 3ನೇ ಪಟ್ಟಿ ಒರ್ಜಿನಲ್ ಲೈನ್ದಲ್ಲ, ಅದು ಸಬ್ಜಾ ಒರ್ಜಿನಲ್ ಲೈನ್ದಿದ್ದು. 3ನೇ ಪಟ್ಟಿ ಲೈನ್ ಬಂದ್ಬಿಟ್ಟು ಬೂಟ್ ಮಾಡಿಸಿರೋದು ನಾವು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಸಬ್ಜಾಲಿ ಗಂಡು ಆಡ್ತಾರೋ ಟೈಮ್ ಬಂದ್ಬಿಟ್ಟು 1.5-2 ಗಂಟೆ ಹಿಂಗೆ ಆಡ್ತಾಯಿದೆ ಬಿಸಿಲಿಗೆ. ಒಂದು ಸತಿ ಮಾತ್ರ ಬೆಳಗ್ಗೆ ಬಿಟ್ಟಿದ್ದಿದ್ದು ಅಕ್ಕಿ ಇದು, ಒಂದು 6 ಗಂಟೆಗೆ ಬಿಟ್ಟಿದ್ದಿದ್ದು. ಮಧ್ಯಾಹ್ನ 3 ಗಂಟೆ ತನಕ ಆರಿತ್ತು, ಆದರೆ ಅದಾದಮೇಲೆ ಬಿಡೋಕೆ ಹೋಗಿಲ್ಲ ನಾವು ಬೆಳಗ್ಗೆ, ಬರೇ ಮಧ್ಯಾಹ್ನಕ್ಕೆ ಬಿಡ್ಕೊಂಬರ್ತಾರೋದು ನಾವಿದು. ಇವಾಗ 1.5-2 ಗಂಟೆ ಹಿಂಗೆ ಟೈಮ್ ಮಾಡ್ತಾಯಿದೆ ಅಕ್ಕಿ ಇದು. ಆರಾಮಾಗಿ ನೀವು ಹರಿಸ್ಕೊಬೋದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಗಾಬರಿ ಇರುತ್ತೆ ಇದು, ಕೈಗೆ ಸಿಗೋದು ಸ್ವಲ್ಪ ಗಾಬರಿ ಗಾಬರಿಯಲ್ಲಿರುತ್ತೆ. ಲೆಂತ್ ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ ಮಾಡ್ತಾಯಿದೆ. ಪಲ್ಲ ಬಂದ್ಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಸಬ್ಜಾ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 2000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 2.5 ಕೊಡ್ತೀನಿ. ಈ ಅಕ್ಕಿ ಬ್ರೀಡಿಂಗ್ ಪರ್ಪಸ್ಗೂ ಆಗುತ್ತೆ, ಒಂದು ಒಳ್ಳೆ ಲೈನ್ ಮಾಡ್ಕೊಳಕ್ಕೂ ಆಗುತ್ತೆ, ಹಾರಿಸ್ಕೊಳಕ್ಕೂ ಆಗುತ್ತೆ. ಯಾಕಂದರೆ ಬ್ರೀಡರು ಪ್ಲಸ್ಸು ಫ್ಲೈಯರೈಷನ್ ಅಕ್ಕಿ ಇದು. ಸಬ್ಜಾ ಅಲ್ಲಿ ಗಂಡು ಫ್ರೆಂಡ್ಸ್. ಇವಾಗೇನು ಸಬ್ಜಾಲ್ ಗಂಡು ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶೂಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಬಣತ್ತೆ. ಮೂರನೇ ಪಟ್ಟಿ ನೋಡ್ಬೋದು ಇದಕ್ಕೆ, 3ನೇ ಪಟ್ಟಿನೂ ತುಂಬ ಚೆನ್ನಾಗಿದೆ. 2 ಸೈಡ್ನು 3ನೇ ಪಟ್ಟಿ ಇದೆ. ಲೆಂತ್ ವೈಸು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ.
ತಲೆ ಶೇಪ್ ನೋಡ್ಕೊಳ್ಳಿ, ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ, ವೈಬ್ರೇಷನ್ ರೊಟೇಷನ್ ತುಂಬ ಚೆನ್ನಾಗಿ ಮಾಡುತ್ತೆ. ಔಟ್ರಿಂಗ್ ಬ್ಲ್ಯಾಕು ದಪ್ಪ ಇದೆ, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸು ಒಡಕಲು ಅದೆಲ್ಲ ಇನ್ನೂ ಸ್ಟಾರ್ಟ್ ಆಗಬೇಕು, ಅದೆಲ್ಲ ವಯಸ್ಸಾಗ್ತಿರಂಗೆ ಸ್ಟಾರ್ಟ್ ಆಗುತ್ತೆ. ಬ್ರೀಡರು ಪ್ಲಸ್ ಫ್ಲೈಯರೈಷನು, ಹಕ್ಕಿನ ಆರಿಸ್ಕೊಂಡು ನೀವು ನೆಕ್ಸ್ಟ್ ಜಾತಿ ಮಾಡ್ಕೊಂಡು ಇದ್ರಲ್ಲಿ ಪಟಗಳು ಬಿಟ್ರೂ ಒಂದು ಒಳ್ಳೆ ಟೈಮು ಪಟಗಳು ಮಾಡುತ್ತೆ. ಸಬ್ದಲ್ಲಿ ಎರಡು ದಸ್ತದ ಗಂಡಿದು ರಿಂಗ್ ನಂಬರ್ 933 ಫ್ರೆಂಡ್ಸ್. ಇದು ಸಬ್ಜಾಲಿ ರೇಗ್ದಾರ್ ಗಂಡು, ಹೆವಿ ಲೆಂತ್ ಇರುತ್ತೆ, ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಬರುತ್ತೆ. ಸಬ್ಜಾ ಮೇಲೆ ರೇಗ್ದಾರು, ಇದು ಆಡ್ತಾರ ಟೈಮ್ ಬಂದುಬಿಟ್ಟು 4-4.5 ಗಂಟೆ ಹಿಂಗೆ ಆಡ್ತಾರೆ ಅಕ್ಕಿ. ಇದು ಅಕ್ಕಿ ತುಂಬಾ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಸಿರೋದು, ಮತ್ತು ಒಂದು ಒಳ್ಳೆ ಜಾತಿಯಲ್ಲಿ ಮಾಡಿಸಿರೋ ಅಕ್ಕಿ. ಇದು ಲೆಂತ್ ನೀವು ನೋಡ್ಬೋದು, ಇಲ್ಲಿ ಸಖತ್ ಲೆಂತ್ ಇರುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲೇ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಾಜಿ ಬಂದುಬಿಟ್ಟು 3-4 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 30-35 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಒಂದೊಂದು ಸತಿ ಮನೆ ಉಜ್ಕೊಂಡು ಆಡುತ್ತೆ ಅಕ್ಕಿ. ಇದು ಒಂದೊಂದು ಸತಿ ಮೀಡಿಯಂ ಕೈಲಿ ಆಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಸಬ್ಜಾ ರೇಗ್ದಾರ್ ಗಂಡನ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಅಕ್ಕಿ ನೋಡ್ಬೋದು, ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಹೆಂಗೆ ನಿಂತ್ಕೊಳತ್ತೆ ಅಂತ ನೀವೇ ನೋಡ್ಬೋದು, ನೀವೇ ಅರ್ಥ ಮಾಡ್ಕೊಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ, ಯಾವ ಅಕ್ಕಿ ಇಷ್ಟ ಆಯಿತು, ಯಾವ ಅಕ್ಕಿ ಇಷ್ಟ ಆಗಿಲ್ಲ ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದು ಸಬ್ಜಾ ಅಲ್ಲಿ ರೇಗ್ದಾರ್ ಗಂಡಿದು, 4 ಗಂಟೆ ದಾಟಿದೆ ಇದು, ಇನ್ನೂ ಟೈಮ್ ಜಾಸ್ತಿ ಆಗುತ್ತೆ. ಇದರಲ್ಲಿ 2,500 ನಮ್ಮ ಸಬ್ಸ್ಕ್ರೈಬರ್ಗೆ, 300 ರೂಪಾಯಿ ಸಬ್ಸ್ಕ್ರೈಬ್ ಮಾಡದಿರೋರಿಗೆ. ಫ್ರೆಂಡ್ಸ್ ಇವಾಗ ಏನು ಸಬ್ಜಾಲ್ ರೇಗ್ದಾರ್ ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಚೂಪ್ ತಿರಿ ಬರುತ್ತೆ, ಉದ್ದ ತಿರಿ ಬರುತ್ತೆ. ಇಲ್ಲಿ ಗರಿ ಒಡೆದೋಗಿದೆ, ವೈಬ್ರೇಷನು ಮೀಡಿಯಂ ವೈಬ್ರೇಷನ್ ಇರುತ್ತೆ, ನೋಡ್ಬೋದು ಇಲ್ಲಿ ಹಿಂಗೆ ವೈಬ್ರೇಷನ್ ಮೀಡಿಯಮ್ ಆಗಿ ಮಾಡ್ತಾ ಇರುತ್ತೆ. ಲೆಂತ್ ವೈಸು ತುಂಬ ಉದ್ದ ಇರುತ್ತೆ, ಆಗಲೇ ಹೇಳಿದ್ದೀನಿ, ಉದ್ದ ನೋಡ್ಬೋದು ಇಲ್ಲಿ, ಉದ್ದ ಇರುತ್ತೆ, ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಒಳ್ಳೆ ಟಾಪ್ ಕ್ಲಾಸು ಬ್ರೀಡರ್ ಐಷನು ಪ್ಲಸ್ ಫ್ಲೈಯರ್ ಐಷನಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಅಷ್ಟು ಡಾರ್ಕ್ ಆಗಿರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ. ಅನಾರಿ ಅನ್ನೋದು ಔಟ್ರಿಂಗಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಅನಾರಿ ಇದೆ. ಔಟ್ರಿಂಗ್ ಬ್ಲ್ಯಾಕ್ ಬಂದುಬಿಟ್ಟು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ, ವೈಬ್ರೇಷನ್ ರೊಟೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಅಗ್ಲ ಕಣ್ಣಿಂದ ಅಕ್ಕಿ ಇದು, ಸಬ್ಜಾ ಮೇಲೆ ರೇಗ್ದಾರ್ ಬಣ್ಣ ಇದು, ರಿಂಗ್ ನಂಬರ್ 996 ಫ್ರೆಂಡ್ಸ್. ಇದು ಮಕ್ಷಿಯಲ್ ಗಂಡು, ಇದೊಂದು 5-5.5 ಗಂಟೆ ಹಿಂಗೆ ಆರ್ತಾರೋ ಅಕ್ಕಿ. ಇದು ಬಾಜಿ ಬಂದುಬಿಟ್ಟು 3-4 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 25-30 ನಿಮಿಷ ಪಲ್ಲ ಹೋಗುತ್ತೆ. ದೂರ ಪರ ಸಿಕ್ಕಾಪಟ್ಟೆ ಹೋಗಿ ಬರುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. 2 ದಸ್ತದ್ದು ಮಕ್ಷಿ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿನ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 3,000 ಕೊಡ್ತೀನಿ. ಕಣ್ಣಲ್ಲಿ ಕ್ವಾಲಿಟೀಸ್ ಆಗಲಿ ಅದೆಲ್ಲ ಡೀಟೇಲ್ ತೋರಿಸ್ತೀನಿ, ತುಂಬ ಅಲ್ಟಿಮೇಟ್ ಆಗಿರುತ್ತೆ. ಅಕ್ಕಿ ನೋಡ್ಬೋದು, ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ ಚೊಂಚಿದ್ದು. ಗಿಡ್ಡಿ ಕಾಲುಗಳು ಬರುತ್ತೆ, ತುಂಬ ಹಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಆಡ್ತಾರೋ ಟೈಮು ಅಷ್ಟೇ, 5 ಗಂಟೆ ದಾಟಿರೋ ಅಕ್ಕಿ ಇದು. ಫ್ರೆಂಡ್ಸ್ ಇವಾಗೇನು ಮಕ್ಷಿ ಅಕ್ಕಿ ತೋರಿಸ್ತೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೇಲ್ ಬರುತ್ತೆ, ಇಲ್ಲಿಷ್ಟು ಹೊಡೆದಿದ್ದೀವಿ ಬಾಲನ, ಇದೇನಿಲ್ಲ, ನೀವೆಲ್ಲ ಕಿತ್ಕೊಟ್ಬಿಡಿ. ನಿಮ್ಮ ಹತ್ರ ಬಂದಾಗ ಅಕ್ಕಿ ಬಿಡ್ಕೊಂಬರ್ತಾರಂಗೆ ಬಾಲನು ಫುಲ್ ಬಂದಿರುತ್ತೆ. ತಿರಿಗಳು ನೋಡ್ಬೋದು, ಎಲ್ಲ ತಿರಿಗಳು ಇದೆ. ಈ ತಿರಿ ಉದ್ರಿ ಬರಬೇಕು, ನೀವು ರೆಡಿ ಮಾಡಿಸ್ಕೊಳ್ಳೋ ಅಷ್ಟರಲ್ಲಿ. ಈ ತಿರಿ ಮತ್ತು ಈ ಬಾಲನ ಇಷ್ಟು ಕಿತ್ಕೊಟ್ಬಿಟ್ರೆ ನಿಮ್ಮ ಮನೇಲಿ ಕಳ್ಳ ಮಾಡ್ಕೊಳ್ಳೋ ಅಷ್ಟರಲ್ಲಿ ತಿರಿನೂ ಬಂದಿರುತ್ತೆ, ಬಾಲನೂ ಬಂದಿರುತ್ತೆ. ಆಮೇಲೆ ಆರಾಮಾಗಿ ಬಿಡ್ಕೊಂಬರ್ಬೋದು. ಮಕ್ಷಿ ಬಣ್ಣ ಒಂದು ಒಳ್ಳೆ ಆಟ ಇದೆ, ಮಿಸ್ ಮಾಡ್ಕೊಂಬಿಡಿ. ತುಂಬ ಒಳ್ಳೆ ಅಕ್ಕಿ, ಅಗ್ಲ ಎದೆ ಬರುತ್ತೆ, ಲೆಂತ್ ನೋಡ್ಕೊಳ್ಳಿ, ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚ್ ನೋಡ್ಕೊಳ್ಳಿ. ಚೋಂಚ್ ಬಂದುಬಿಟ್ಟು ಗಿಡ್ಡಿ ಚೋಂಚ್ಗಿಂತ ಸ್ವಲ್ಪ ಉದ್ದ ಇರುತ್ತೆ, ಅಗ್ಲ ಕಣ್ಣಿರುತ್ತೆ, ಕಣ್ಣಲ್ಲಿ ಕ್ವಾಲಿಟೀಸು ತುಂಬಾ ಅಲ್ಟಿಮೇಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಒಂಥರ ಇದು ಸಿಲ್ವರ್ ಶೇಡಲ್ಲಿರುತ್ತೆ ಕಣ್ಣು, ಅಗ್ಲ ಕಣ್ಣು ಬರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ತುಂಬ ಚೆನ್ನಾಗಿ ಬಿದ್ದಿದೆ, ಔಟ್ರಿಂಗ್ ಬ್ಲ್ಯಾಕು ಚೆನ್ನಾಗಿದೆ. ಅನಾರಿ ಅನ್ನೋದು ತೀರಾ ಕಮ್ಮಿ, ನಿಮ್ಗೆ ಅಷ್ಟೊಂದು ಅನಾರಿ ಅನ್ನೋದು ಕಾಣಿಸಲ್ಲ ಇದರಲ್ಲಿ. ಮತ್ತು ಕ್ರ್ಯಾಕ್ಸು ಒಡಕಲು ಬಂದುಬಿಟ್ಟಿದ್ದಲ್ಲಿ ಬ್ಲೂ ಶೇಡಲ್ಲಿ ಅನಾರಿ ಏನು ನಾವು ನೋಡ್ತೀವಿ ಆ ಜಾಗದಲ್ಲೆಲ್ಲ ಬ್ಲೂ ಶೇಡಲ್ಲಿರುತ್ತೆ ಕ್ರ್ಯಾಕ್ಸು.
ತುಂಬ ಒಳ್ಳೆ ಅಕ್ಕಿ ಇದು, ಮಿಸ್ ಮಾಡ್ಕೊಂಬಿಡಿ. ಮಕ್ಷಿ ಇದು ರಿಂಗ್ ನಂಬರ್ 910 ಫ್ರೆಂಡ್ಸ್. ಇದು ಕರೆ ಸುರ್ಮೈ, ಇದು ಅಕ್ಕಿ ಎದೆ ನೋಡ್ಬೋದು, ಅಗ್ಲ ಎದೆ ಬರುತ್ತೆ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದು ಆಡ್ತಾರೋ ಟೈಮ್ ಬಂದುಬಿಟ್ಟು 3 ಗಂಟೆ 3.5 ಗಂಟೆ ಹಿಂಗೆ ಆಡ್ತಾರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು ಅಟ್ ಪ್ರೆಸೆಂಟ್ ಇವಾಗ 1-2 ಬಾಜಿ ಮಾಡುತ್ತೆ. ಒಂದೊಂದು ಸತಿ 4-5 ರಾಕೆಟ್ ಬಾಜಿ, ತೀರಾ ಗಾಳಿ ಸ್ಟಾರ್ಟ್ ಆದಾಗೇ ರಾಕೆಟ್ ಬಾಜಿ ಹೊಡೆಯೋ ಸ್ಟಾರ್ಟ್ ಮಾಡಿಬಿಡುತ್ತೆ. ಒಂದೊಂದು ಸತಿ ಬಿಸಿಲಿದ್ದಾಗ 1-2 ಬಾಜಿ ಮಾಡುತ್ತೆ. ತುಂಬ ಚೆನ್ನಾಗಿದೆ ಆಟ ಇದರಲ್ಲಿ. 2 ದಸ್ತದ ಅಕ್ಕಿ ಇದು, ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅಕ್ಕಿ. ಬಿಸಿಲಿಗೆ ಆಡಿಸ್ಕೊಂಬರ್ತಾರೆ ಅಕ್ಕಿ. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಪ್ಪು ಸುರ್ಮಯಿ, ಈ ಬಣ್ಣಗಳು ಇವಾಗ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ. ಬಣ್ಣ ಸಿಕ್ಕರೂ ಕ್ವಾಲಿಟಿ ಸಿಗೋದು ಇನ್ನೂ ಕಷ್ಟ ಇದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಸುರ್ಮೈಗಣ್ಣ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಕರೆ ಸುರ್ಮೈಗಣ್ಣು ತೋರಿಸ್ತೆ, ಬಾಲಶಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಭ್ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ವೈಬ್ರೇಷನ್ ಹಿಂಗೆ ಮಾಡ್ತಾನೆ ಇರುತ್ತೆ. ತುಂಬ ಒಳ್ಳೆ ಗಂಡು ಇದು, ಗಾಳಿಗೆ ತುಂಬ ಚೆನ್ನಾಗಿರುತ್ತೆ ಆಟ ಇದರಲ್ಲಿ. ಇವಾಗ ಏನು ಬಿಸಿಲಿಗೆ ಬಿಡ್ಕೊಂಬರ್ತಾಯಿದ್ದೀವಿ ನಾವು, ಗಾಳಿಗೆ ಬಿಟ್ಟಂಗೆ ಆಟಗಳು ತುಂಬ ಚೇಂಜ್ ಆಗುತ್ತೆ, ಆಟನೂ ಒಂದು ಒಳ್ಳೆ ಪರ್ಫಾರ್ಮೆನ್ಸು ಬರುತ್ತೆ. ಲೆಂತ್ ನೋಡ್ಬೋದು ಚೆನ್ನಾಗಿರುತ್ತೆ, ಆಗಲೇ ತೋರಿಸಿನಿ. ಎದೆ ತುಂಬ ಅಗ್ಲ ಬರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಕ್ರ್ಯಾಕ್ಸ್ ಅನ್ನೋದು ಇವಾಗಲೇ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಕ್ರ್ಯಾಕ್ಸ್ ಸ್ಟಾರ್ಟ್ ಆಗಿದೆ. ಉತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಲೈಟಾಗಿದೆ, ಸುತ್ತಲೂ ಇದೆ, ಎದ್ದು ಕಾಣುತ್ತೆ. ಪುತ್ಲಿಗೂ ಔಟ್ರಿಂಗಿಗೂ ಮಧ್ಯದಲ್ಲಿ ಕ್ರ್ಯಾಕ್ಸು ಏನು ಸ್ಟಾರ್ಟ್ ಆಗಿದೆ, ಇನ್ನೂ ವಯಸ್ಸಾಗ್ತಿರೋಂಗೆ ಕ್ರ್ಯಾಕ್ಸು ತುಂಬಾ ಡಾರ್ಕ್ ಆಗುತ್ತೆ, ಜಾಸ್ತಿ ಎದ್ದು ಕಾಣಂಗೆ ಆಗತ್ತೆ. ಕಪ್ ಸುರ್ಮ ಇದು, ರಿಂಗ್ ನಂಬರ್ 985. ಫ್ರೆಂಡ್ಸ್, ಇದು ಹೆವಿ ಲಾಲ್ ಕಟ್ಟಲ್ಲಿ ಮಕ್ಷಿ ಇದು. ಆಡ್ತಾರೋ ಟೈಮ್ ಬಂದುಬಿಟ್ಟು 3-3.5 ಗಂಟೆ ಹಿಂಗೆ ಆಡ್ತಾರೋದು. ಅಕ್ಕಿ ನಿಂತಿರೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಎದೆ ಮುಂದೆ ಇಟ್ಟಿರುತ್ತೆ, ಕತ್ನ ಎಸ್ ಟೈಪಲ್ಲಿ ಇಟ್ಕೊಳತ್ತೆ. ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಮಾಡಿಸಿರೋದು, ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 2-3 ಬಾಜಿ ಹಂಗೆ ಮಾಡ್ತಾಯಿದೆ. ಪಲ್ಲ ಬಂದುಬಿಟ್ಟು 20-25 ನಿಮಿಷ ಹಿಂಗೆ ಪಲ್ಲ ಹೋಗ್ತಾಯಿದೆ. ಲಾಲ್ ಕಟ್ ಬಂದುಬಿಟ್ಟು ಹೆವಿ ಆಗಿರುತ್ತೆ, ನಾನು ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಅಕ್ಕಿ ನೋಡ್ಬೋದು ಶೇಪು ಲೆಂತ್ ಎಲ್ಲ. ಇವಾಗ ಇನ್ನೂ ಇದು 1.5 ದಸ್ತದ ಅಕ್ಕಿ ಫ್ರೆಂಡ್ಸ್. ಇದು ಟೈಮು ಇನ್ನೂ ಜಾಸ್ತಿ ಮಾಡ್ಕೊಳತ್ತೆ, ಬಿಸಿಲಿಗೆ ಬಿಡ್ಕೊಂಬರ್ತಾ ಅಕ್ಕಿ ಇದು. ಟೈಮಿಂಗ್ ಇನ್ನೂ ಜಾಸ್ತಿ ಮಾಡ್ಕೊಳತ್ತೆ, ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ, ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿನ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದಿರೋರಿಗೆ 2,500 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಮಕ್ಷಿ ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಶುಭ್ತಿರಿ ಬರುತ್ತೆ, ಉದ್ದಾತಿರಿ ಬರುತ್ತೆ. ಲಾಲ್ ಕಟ್ ನಾನು ಆಗಲೇ ಹೇಳಿದ್ದೀನಿ, ಹೆವಿ ಆಗಿರುತ್ತೆ, ನೋಡ್ಬೋದು ಇಲ್ಲಿ ಲಾಲ್ ಕಟ್ಟು ತುಂಬ ಹೆವಿ ಇರುತ್ತೆ. ಬಿಗಿರಕ್ಕೆ ಅಕ್ಕಿ ಹಿಂಗೆ ಕೈಲಿ ಹಿಡ್ಕೊಂಡ್ರೆ ಆಚೆ ಓಡೋಕ್ಕೆ ನೋಡುತ್ತೆ, ಸ್ವಲ್ಪ ಗಾಬರಿ ಇರುತ್ತೆ. ಲಾಲ್ ಕಟ್ ನೋಡ್ಬೋದು ತುಂಬ ಚೆನ್ನಾಗಿದೆ, ರೆಕ್ಕೆ ಎಲ್ಲ ಫುಲ್ ಇದೆ. ಲೆಂತು ತುಂಬ ಲೆಂತ್ ಇರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಅಗ್ಲ ಎದೆ ಬರುತ್ತೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಣ್ಣಿರುತ್ತೆ, ಉತ್ಲಿ ಸುತ್ತಲೂ ಕಾರ್ಬನ್ ಶೇಡು ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಎದ್ದು ಕಾಣುತ್ತೆ. ಲೈಟಾಗಿ ಇವಾಗ ಏನು ಅನಾರಿ ಇದೆ, ಅದು ಬಿಸಿಲಿಗೆ ಆರಿಸ್ಕೊಂಬರ್ತಾರದಕ್ಕೆ ಅನಾರಿ ಇರುತ್ತೆ. ತುಂಬ ಒಳ್ಳೆ ಅಕ್ಕಿ ಇದು, ಬಿಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಟೈಮ್ ಬರುತ್ತೆ, ಒಂದು ಒಳ್ಳೆ ಲಾಂಗ್ ಟೈಮು ಮಾಡ್ಕೊಬೋದು ನೀವು ಇದರಲ್ಲಿ. ನೀಟಾಗಿ ಬಿಡ್ಕೊಂಬಂದ್ರೆ ಸಾಕು, ಒಂದು ಒಳ್ಳೆ ಲಾಂಗ್ ಟೈಮ್ ಈ ಅಕ್ಕಿಯಲ್ಲೇ ನೀವು ಮಾಡ್ಕೊಬೋದು. ರಿಂಗ್ ನಂಬರ್ 911. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವ್ದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು. ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ, ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ. ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.